ರಜೇಶ್ ಗುರುಗಳಿಗೆ ನಮಸ್ಕಾರ. ನಾವು ಸುಮಾರು 10 ವರ್ಷದಿಂದ ಪರಿಚಯ ಇದ್ರೂ ಅವ್ರ ಹತ್ರ ಅವ್ರ ಹತ್ರ ಏನು ಒಂದು ಮುಹೂರ್ತಕ್ಕಾಗಲಿ ಯಾವುದಕ್ಕೂ ಆಗಲಿ ನಾವು ಕೇಳ್ತಾ ಇರಲಿಲ್ಲ. ಬೇರೆಯವರು ಒಳ್ಳೆ ತುಂಬ ಮುಹೂರ್ತ ಕೊಡ್ತೀರಿ ಮನೆ ಕಟ್ಟೋದಕ್ಕೂ ಅಂತ ಕೇಳಿದ್ವಿ, ಎಲ್ಲ ಮಾಡಿದ್ವಿ. ಅವ್ರು ಕೇಳ್ದಂಗೆ ಮಾಡ್ದಂಗೆ ಹೋಗ್ಬಿಟ್ಟು ನಾವು ಮನೆ ಪೂಜೆ ಮಾಡಿದ್ವಿ, ಎಲ್ಲ ಮಾಡಿದ ಮೇಲೆ ಅವರು ಆಮೇಲೆ ನಾನು ರಜಿತ್ ಗುರುಜಿ ಹತ್ರ ಬಂದು ಕೇಳಿದೆ, ಗುರುಗಳು ಈ ಥರ ಮನೆ ಕಟ್ಟೋದು ಸ್ಟಾರ್ಟ್ ಮಾಡಿದ್ದೀನಿ ನಾನು, 1 ವರ್ಷ ಒಳಗಡೆ ಕಟ್ತೀನಿ ಅಂತ ಹೇಳಿದರು. ಗುರು ನೀವು 1 ವರ್ಷ ಕಟ್ಟೋದಕ್ಕಾಗಲ್ಲ, 2 ವರ್ಷ ಕಟ್ಟೋದಕ್ಕಾಗಲ್ಲ, 3 ವರ್ಷ ಆದ್ರೂ ತುಂಬ ತೊಂದರೆಗಳು ಅನುಭವಿಸ್ತೀರಾ ಅಂತ ಹೇಳಿದರು. ಆಮೇಲೆ 3 ವರ್ಷ ಆಯಿತು, ಆದರೇನು ಅನುಕೂಲ ಆಗಿರಲಿಲ್ಲ. ಆಮೇಲೆ ಗುರುಗಳನ್ನ ಹತ್ರ ಕೇಳಿ ಎಲ್ಲ ಮಾಡ್ಕೊಂಡಿದ್ದ ಮೇಲೆ ಎಲ್ಲ ದುಡ್ಡು ಹಣ ಕಾಸು ಬಂತು, ಮನೆ ಕಟ್ಟೋದಕ್ಕೆ ಅನುಕೂಲ ಆಯಿತು. ಲಾಸ್ಟ್ಗೆ ಎಲ್ಲ ಕಟ್ಟಿದ ಮೇಲೆ ಮನೆ ಮಾರ್ತೀನಿ ಅಂತಲೇ ಹೇಳಿದ್ದೀನಿ. ಆದರೆ ದುಡ್ಡು ಹಣ ಕೇಳೋದಾಗ ಕರೆಕ್ಟಾಗಿ ದುಡ್ಡು ಬರ್ತಾ ಇತ್ತು. ಸರ್ ನಿಮ್ಗೆ ಸ್ವಲ್ಪ ಅಮೌಂಟ್ ಬರೋದಿಲ್ಲ, ಬಂದರೆ ದೊಡ್ಡ ದೊಡ್ಡ ಅಮೌಂಟೇ ಬರ್ತದೆ ಅಂತ ಹೇಳಿದರು. ದೊಡ್ಡ ದೊಡ್ಡ ಅಮೌಂಟೇ ಬಂತು, ಆದರೆ ಮನೆ ಕಟ್ಟೋದಾಗ ಎಲ್ಲ ಫಿನಿಶ್ ಆಗಿದ್ಮೇಲೆ ಮಾರ್ತೀನಿ ಅಂತ ಹೇಳಿದರು. ಇಷ್ಟು ಒಳಗಡೆ ನೀವು ಮಾರಿದರೆ ಮಾರ್ದಂಗೆ, ಇಲ್ಲ ಅಂದರೆ ಮಾರೋದಕ್ಕೆ ಆಗಲ್ಲ ಅಂತ ಚಾಲೆಂಜ್ ಮಾಡಿದ್ರು. ಆದರೆ ಇವತ್ತು ಮನೆ ಮಾರಿಲ್ಲ, ಹಂಗೆ ಐತೆ. ಆದರೆ ಮನೆ ಬಾಡಿಗೆಗಳಿಗೆ 1 ವರ್ಷ ಹಂಗೆ ಕಾಳಿನೇ ಮಡಗಿದೆ, ಮಾರಿಬಿಡ್ತೀನಿ ಅಂತ. ಆದರೆ ಅವ್ರು ಹೇಳಿದರೆ ಈ ಸಮಯದ ಒಳಗಡೆ ನೀವು ಮಾರಿದರೆ ಮಾರಿದಂಗೆ, ಇಲ್ಲಾಂದರೆ ನಿಮ್ಮ ಮನಸ್ಸೇ ಚೇಂಜ್ ಆಗಿಬಿಡ್ತದೆ ಅಂತ ಹೇಳಿದರು. ಆದರೆ ಅವರು ಹೇಳಿದ ಪ್ರಕಾರನೇ ನಡೀತಾ ಇದೆ. ಆಮೇಲೆ ಒಂದು ದುಡ್ಡು ಕಾಸಿಗಾಗಲಿ ಒಂದು ವ್ಯವಹಾರಕ್ಕಾಗಲಿ ಯಾವುದನ್ನು ಅವರು ತುಂಬ ಆಸೆ ಬೀಳೋದಿಲ್ಲ. ಆದರೆ ನಮ್ಮ ಪರಿಸ್ಥಿತಿ ನೋಡಿಬಿಟ್ಟು ಅವರೇ ನಿಮಗೆ ಇದ್ರ ಮಾಡಿಕೊಡ್ತೀನಿ ಹೋಗಿ ಗುರುವೆ, ನೀವು ಚೆನ್ನಾಗಾದ್ಮೇಲೆ ನಮ್ಗೆ ಸಂತೋಷ, ನೀವು ನಮಗೆ ಆಮೇಲೆ ನೋಡಿ ಅಂತಲೇ ಹೇಳ್ತಾರೆ. ನಿಮ್ಮ ಆಶೀರ್ವಾದ ನಮಗೆ ಯಾವತ್ತೂ ಸದಾ ಇರಲಿ ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ. ಭಗವಂತನ